ನನ್ನ ಮೂಡ್ ಸರಿಯಿಲ್ಲ ನಾನು ಡಿಸ್ಟರ್ಬ್ ಮಾಡಬೇಡ ಸುಮ್ಮನೆ ಹೊರಟು ಮಯೂರಿ ಸಾಯಿ ತನಕ ಜೊತೆಲಿ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಈ ರೀತಿ ಹೋದ್ರೆ ಮಾತು ಮುರಿದಾಗಲ್ವಾ ಮಾತು ಉಳಿಸ್ಕೊಳ್ಳೋ ತರ ಏನಾದರೂ ಮಾಡ್ತಿದ್ಯಾ ಮಯೂರಿ ಅದು ಯಾವುದೇ ರಿಲೇಶನ್ಶಿಪ್ ನಿಲ್ಲೋದು ನಂಬಿಕೆ ಮೇಲೆ ನೀನು ಎಷ್ಟು ನನ್ನನ್ನು ನಂಬ್ತ್ಯಾ ಯಾರ ಮುಂದೆ ಹೇಗ ನನ್ನನ್ನು ನಡೆಸ್ಕೊಳ್ತೀಯಾ ಅನ್ನೋದೆಲ್ಲ ಗೊತ್ತಾಗ್ತಿದೆಯಲ್ಲ ಕೆಲವೊಂದ ಸಲ ನಮ್ಮನ್ನು ಮೀರಿ ಪರಿಸ್ಥಿತಿಗಳಿಗೆ ತಲೆ ಕೊಡಬೇಕಾಗುತ್ತೆ ಓಕೆ ಇದನ್ನೆಲ್ಲ ಮರೆತು ಬಿಡೋಣ ಒಂದು ಹೊಸ ಲೈಫ್ ಅನ್ನು ಶುರು ಮಾಡೋಣ ಅದು ಯಾವ ರೀತಿ ಇರಬೇಕಂದ್ರೆ ಅವಮಾನಗಳಿರಲ್ಲ ಅನುಮಾನಗಳಿರಲ್ಲ ಅಲ್ಲಿರೋದು ಬರಿ ಪ್ರೀತಿ ಪ್ರೀತಿ ಅಷ್ಟೇ ನನಗೆ ಯಾವ ಪ್ರೀತಿನೂ ಬೇಡ ಜಯಂತ್ ತುಂಬಾ ಹರ್ಟ್ ಆಗಿದೆ ನಿನ್ನಿಂದ ಮತ್ತೆ ಮತ್ತೆ ಪ್ರೀತಿ ಹಿಂದೆ ಬಿದ್ದು ಅನುಭವಿಸೋದು ಬೇಡ ಅಂತ ಅನ್ಕೊಂಡಿದ್ದೀನಿ ನನ್ನ ನನ್ನ ಪಾಡಕ್ಕೆ ಬಿಟ್ಬಿಡು ಪ್ಲೀಸ್ ಸರಿ ಬಿಟ್ಬಿಡ್ತೀನಿ ಈ ಜಯಂತ ಇಲ್ಲದೆ ನೀನು ಇರಕಾಗುತ್ತಾ ಇಲ್ಲ ನಿನ್ನನ್ನ ಬಿಟ್ಟು ನಾನು ಇರಕಾಗುತ್ತಾ ಕೋಪನ ಬಿಟ್ಬಿಡು ಮಯೂರಿ ओके बाबा नाने सॉरी कहते सॉरी सॉरी होती नहीं नहीं ओ माय गॉड नन मयूरी नक कुटलो मने ले लूँ इधर है यार ये नहीं अनकोन रो I love you जयंत मयूरी एंगेजमेंट अंदकल आ विषय पुरोहितर विचार इन एर दिवस मुहूर्त है आवते मुगसबिड़ी तैयारी मे तुम कष्ट आगते मुदे यू मुहूर्त नोड़ नाने क ಯಾವುದು ಇಲ್ಲ ಇದೆ ಒಳ್ಳೆ ಮುಹೂರ್ತ ಈ ಮುಗಿಸೋದೇ ಒಳ್ಳೆದು ಅಂತಂದ್ರು ಅಯ್ಯೋ ಇಲ್ಲದೇ ಇದ್ರೆ ಪರವಾಗಿಲ್ಲ ಬಿಡಣ ಇವಾಗ ಏನು ಅರ್ಜೆಂಟ್ ನಿಶ್ಚಿತಾರ್ಥಕ್ಕೆ ಈ ತಿಂಗಳಲ್ಲದೇ ಹೋದ್ರೆ ಮುಂದಿನ ತಿಂಗಳು ಮಾಡ್ಕೊಂಡ್ರೆ ಆಯ್ತಣ್ಣ ಎರಡೇ ದಿನ ಅಂದ್ರೆ ಹೇಗಾಗುತ್ತೆ ಹೇಳು ಬಂಧು ಬಳಗದವರನ್ನ ಕರೆಯಕ್ಕೆ ಒಂದು ವಾರ ಆದರೂ ಆಗುತ್ತೆ ಯಾವ ಬಂಧು ಬಳಗನ್ನು ಕರೀತಾ ಇಲ್ಲ ಈ ಊರಿನಲ್ಲಿರೋ ಹತ್ತಿರದ ಬಂಧುಗಳನ್ನು ಮಾತ್ರ ಕರೀತಾ ಇರೋದು ಇಷ್ಟು ತರಾತುರಿನಲ್ಲಿ ಅವ ನಿಶ್ಚಿತಾರ್ಥ ಮಾಡೋ ಅಗತ್ಯ ಏನಿದೆಯಮ್ಮ ದಿನದಿಂದ ದಿನಕ್ಕೆ ಜನಗಳು ಕೇಳುತ್ತಿರೋ ಪ್ರಶ್ನೆಗೆ ಉತ್ತರ ಹೇಳಕಾಗ್ತಿಲ್ಲಮ್ಮ ಅದಲು ಅವರಿಬ್ಬರು ಮನೆ ಬಿಟ್ಟು ಹೋದ ವಿಷಯ ಕೇಳಿದ್ರೆ ನನಗೆ ಇನ್ನಿಲ್ಲದಂಗ ಸಿಟ್ಟು ಬರುತ್ತೆ ಕಡೆಪಕ್ಷ ಜನಗಳ ಬಾಯಿ ಮುಚ್ಚೋದಕ್ಕೋಸ್ಕರನಾದರೂ ಆದಷ್ಟು ಬೇಗ ಇವರಿಬ್ಬರು ಎಂಗೇಜ್ಮೆಂಟ್ ಮುಗಿಸಬೇಕು ಅದೇನೋ ಸರಿ ಬಾವಾ मयूरी और ते दुबईनल विषय तलसी बरोदे समय आगतलवा नान अत्यवर हत्र मता विषय तलसदी निश्चितार्थ ते मी मद्वे अस्ट ना बर्तीन ऐन रे देव्व पड़कीरा निगे ताने अय्यो ನಮಗೆ ಯಾವ ಅಭ್ಯಂತರನೂ ಇಲ್ಲ ಅಮ್ಮ ಆದ್ರೂ ಏನದು ಆದ್ರೂ ಅಲ್ಲಮ್ಮ ಇರೋದೊಬ್ಬ ಮಗ ನನಗೆ ಅವನ ನಿಶ್ಚಿತಾರ್ಥನ ಬಂಧುಗಳ ಮಧ್ಯೆ ವೈಭವದಿಂದ ಮಾಡಬೇಕು ಅಂತ ಕನಸು ಕಂಡಿದ್ದೆ ನೋಡು ಮೀನಾಕ್ಷಿ ನಿನ್ನ ಮಗನಿಗೆ ಮೊದಲನೇ ಸಲ ನಿಶ್ಚಿತಾರ್ಥ ಮಾಡೋದಾಗಿದ್ರೆ ನೀ ಹೇಳಿದಾಗೆ ಮಾಡಬಹುದಾಗಿತ್ತು ಅದು ಬಿಟ್ಬಿಟ್ಟು ಪದೇ ಪದೇ ನಿಶ್ಚಿತಾರ್ಥ ಮಾಡುವಾಗ ನೀನು ಕರಿಯಕ್ಕೆ ಹೋಗ್ತೀಯಲ್ಲ ಆ ಜನ ನಿನ್ನನ್ನು ಕೇಳಲ್ಲನೆ ನಿನ್ನ ಮಗನಿಗೆ ಎಷ್ಟು ಸಲ ನಿಶ್ಚಿತಾರ್ಥ ಮಾಡ್ತೀರಾ ಅಂತ ಐಭೋಗ ವೈಭೋಗ ಏನು ಇಲ್ಲ ಬರಿ ಸರಳವಾಗಿ ಮೀನಾಕ್ಷಿ ಏನು ಯೋಚನೆ ಮಾಡಬೇಡ ನಿನ್ನ ಇಷ್ಟದ ಪ್ರಕಾರನೇ ನಿನ್ನ ಮಗನ ಎಂಗೇಜ್ಮೆಂಟ್ ನ ಅದ್ದೂರಿಯಾಗಿ ಮಾಡೋಣ ಏನಂತೀಯ ನೀನು ಹೇಗೆ ಹೇಳ್ತೀಯೋ ಹಾಗೆ ಅಣ್ಣ ಒಂದು ಮಾತು ನಮ್ಮ ಯಜಮಾನರನ್ನು ಕೇಳಿ ಪುರೋಹಿತರತ್ರ ಹೋಗುವಾಗ ಪಶುಪತಿನು ಕರ್ಕೊಂಡು ಹೋಗಿದ್ದೆ
ಅವನಿಗೂ ಎಲ್ಲ ಗೊತ್ತಮ್ಮ. ಓಹೋ ಹೌದಾ? ಹಾಗಾದ್ರೆ ಸಂತೋಷನೇ. ಮಾಡ್ಬಿಡೋಣ ಅಣ್ಣ, ಮಾಡ್ಬಿಡೋಣ.